ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಜೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಉಪಯುಕ್ತವಾದಂತಹ ವಿಡಿಯೋ ಏನಪ್ಪಾ ಅಂದರೆ ನಾವೆಲ್ಲರೂ ಚಪಾತಿ ಹಿಟ್ಟನ್ನು ಮನೆಯಲ್ಲಿ ಬಳಸೇ ಬಳಸ್ತೀವಿ ಐದು ಕೆ ಜಿ ಚಪಾತಿ ಹಿಟ್ಟು ಹತ್ತು ಕೆ ಜಿ ಚಪಾತಿ ಹಿಟ್ಟು ನಾವೆಲ್ಲ ತೊಗೊಂಡವಾಗ ಈ ಥರ ದೊಡ್ಡ ದೊಡ್ಡ ಕವರ್ ಇರುತ್ತಲ್ವ ಇದನ್ನು ನಾವು ಹಿಟ್ಟೆಲ್ಲ ಖಾಲಿ ಆದಮೇಲೆ ಬಿಸಾಕ್ಬಿಡ್ತೀವಿ ಆದರೆ ಈ ಬಿಸಾಕುವ ಕವರಿಂದನೂ ಕೂಡ ನಾವು ತುಂಬಾ ಉಪಯೋಗ ಮಾಡ್ಕೋಬಹುದು ಹೇಗೆ ಅಂತ ಹೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ನಾನಿಲ್ಲಿ ಮೊದಲನೇದಾಗಿ ಒಂದು ಐದು ಕೆ ಜಿ ಚಪಾತಿ ಹಿಟ್ಟಿನ ಕವರ್ನ ತೊಗೊಂಡ್ಬಿಟ್ಟು ಅದನ್ನು ಉಲ್ಟಾ ಮಾಡ್ತಾ ಇದ್ದೀನಿ ಮುಕ್ಕಾಲು ಭಾಗದವರೆಗೂ ಕೂಡ ನಾನಿಲ್ಲಿ ಉಲ್ಟಾ ಮಾಡ್ಕೋತಾ ಇದ್ದೀನಿ ನಿಮ್ಗೆ ತೋ ನೋಡ್ತಿರ್ಬೋದು ಇವಾಗ ವಿಡಿಯೋದಲ್ಲಿ ನೋಡಿ ನಾನು ಕೆಳಗಡೆ ಸ್ವಲ್ಪ ಒಂದು ನಾಲ್ಕು ಬೆರಳಿನಷ್ಟು ಬಿಟ್ಟುಬಿಟ್ಟು ಇನ್ನು ಉಳಿದಿದ್ದನ್ನು ನಾನು ಉಲ್ಟಾ ಮಾಡ್ಕೋತಾ ಇದ್ದೀನಿ ಈ ಕವರ್ನ ಈ ಥರ ಈ ದೊಡ್ಡ ದೊಡ್ಡ ಕವರ್ ಇದ್ದರೆ ನೋಡಿ ಈ ರೀತಿ ಹೀಗೆ ಉಲ್ಟಾ ಮಾಡಿಕೊಂಡು ನಂತರ ನೀವೇನು ಮಾಡಬೇಕು ಈ ಕೆಳಗಡೆ ಭಾಗ ಇರುತ್ತಲ್ಲ ನಾವೇನು ಬಿಟ್ಟಿದ್ವಲ್ಲ ಅದನ್ನು ಉಲ್ಟಾ ಮಾಡಿಕೊಂಡಿಲ್ವಲ್ಲ ಅದನ್ನು ನೀವು ನೋಡಿ ಇಲ್ಲ ತೋರಿಸ್ತಾ ಇದ್ದೇನಲ್ಲ ಈ ರೀತಿ ಮಾಡಿಬಿಟ್ಟು ತ್ರಿಕೋನ ಆಕಾರದಾಗ ಮಾಡಿಬಿಟ್ಟು ಇದ್ರ ಒಳಗಡೆ ಇದನ್ನು ಸಿಗಿಸ್ಬೇಕು ನೋಡಿ ಈ ರೀತಿ ಈ ರೀತಿ ಒಳಗಡೆ ಹಾಕಿಬಿಟ್ರೆ ಎರಡೂ ಬದಿಯಲ್ಲೂ ಇದೇ ರೀತಿ ಮಾಡಬೇಕು ಆ ಸೈಡು ಹಾಗೆ ಈ ಸೈಡು ಕೂಡ ಎರಡೂ ಬದಿಯಲ್ಲೂ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ನಂತರ ಇದನ್ನು ನಾವು ಒಳಗಡೆ ಹಾಕ್ಕೋಬೇಕು ನೋಡಿ ಈ ಥರ ಇದ್ರ ಒಳಗಡೆ ಹೀಗೆ ಹಾಕಿದರೆ ಬಾಸ್ಕೆಟ್ ರೆಡಿ ಆಯಿತು ನೋಡಿ ಎಷ್ಟು ಈಸಿಯಾಗಿ ಬಿಸಾಕೋ ವಸ್ತುವಿಂದ ನಾವು ಸೂಪರ್ ಆಗಿರುವಂತಹ ಬಾಸ್ಕೆಟ್ ರೆಡಿ ಮಾಡಿದ್ವಿ ಏನಪ್ಪ ಇದು ಇದನ್ನು ಏನಕ್ಕೆ ನಾವು ಯೂಸ್ ಮಾಡ್ಬೋದು ಅಂದರೆ ತುಂಬಾ ಯೂಸ್ ಮಾಡ್ಬೋದು ಸಿಕ್ಕಾಬಿಡೋ ಕೆಲಸಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ ಏನೇನು ಅಂತ ಹೇಳಿ ನೋಡೋಣ ನೋಡಿ ಇದ್ರ ಒಳಗಡೆ ನೀವು ಬೇಕಿದ್ದರೆ ಇದು ಒಂದು ಕಾರ್ಡ್ಬೋರ್ಡ್ ಶೀಟ್ ಇರುತ್ತಲ್ವಾ ಅದನ್ನು ಕೂಡ ಇದಕ್ಕೆ ಹಾಕೋಬೋದು ಇಲ್ಲಾಂದರೂ ಹಾಗೆ ಯೂಸ್ ಮಾಡ್ಬೋದು ಬಟ್ ಕಾರ್ಡ್ಬೋರ್ಡ್ ಶೀಟ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಕೂರುತ್ತೆ ಆ ಬಾಸ್ಕೆಟ್ ಮಾಡೋದನ್ನು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮತ್ತೊಂದು ಕವರ್ನ ತೊಗೊಂಡ್ಬಿಟ್ಟು ಐದು ಕೆ ಜಿ ಕವರ್ನ ತೊಗೊಂಡಿದ್ದೀನಿ ಹತ್ತು ಕೆ ಜಿ ಕವರ್ ತೊಗೊಂಡ್ರೆ ಇನ್ನೂ ಕೂಡ ಚೆನ್ನಾಗೇ ಆಗುತ್ತೆ ದೊಡ್ಡದಾಗುತ್ತೆ ಬಾಸ್ಕೆಟು ನೋಡಿ ಈ ರೀತಿ ಮುಕ್ಕಾಲು ಭಾಗದವರೆಗೂ ಕೆಳಗಡೆ ನಾಲ್ಕು ನಾಲ್ಕು ಬೆರಳಿನಷ್ಟು ಬಿಟ್ಟುಬಿಟ್ಟು ನಂತರ ಉಳಿದದ್ದನ್ನು ನಾನು ಈ ರೀತಿ ಉಲ್ಟಾ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸೇಮ್ ಅದೇ ಥರನೇ ಉಲ್ಟಾ ಮಾಡಿಕೊಂಡು ನಂತರ ನೋಡಿ ಈ ಥರ ಪ್ರೆಸ್ ಮಾಡಿ ನಂತರ ನಮಗೇನು ಈ ತ್ರಿಕೋನ ಆಕಾರದಲ್ಲಿ ಬರುತ್ತಲ್ಲ ಇದನ್ನು ನಾವು ಹೀಗೆ ಒಳಗಡೆ ನಾವು ಹಾಕಬೇಕು ಅಷ್ಟೇ ಈ ಥರ ನೋಡಿ ಹೀಗೆ ನಂತರ ಈ ಸೈಡು ಕೂಡ ಸೇಮ್ ಅದೇ ರೀತಿಯೇ ಹೀಗೆ ಪ್ರೆಸ್ ಮಾಡಬೇಕು ನಂತರ ಅದನ್ನು ಒಳಗಡೆ ಫೋಲ್ಡ್ ಮಾಡಬೇಕು ಇದರಿಂದ ನಮಗೆ ಬಾಸ್ಕೆಟ್ ರೀತಿ ನೀಟಾಗಿ ಬರುತ್ತೆ ಮನೆಯಲ್ಲಿ ವೇಸ್ಟ್ ಆಗಿರುವಂತಹ ಕಾರ್ಡ್ಬೋರ್ಡ್ ಶೀಟ್ಗಳಂತೂ ಇದ್ದೇ ಇರುತ್ತೆ ಇಲ್ಲ ಅಂದರೆ ಆನ್ಲೈನ್ ಶಾಪಿಂಗಲ್ಲಿ ರಟ್ಟಿನ ಬಾಕ್ಸ್ಗಳು ಬರುತ್ತಲ್ಲ ಆ ಬಾಕ್ಸ್ಗಳನ್ನು ಕೂಡ ನೀವು ಕಟ್ ಮಾಡಿಬಿಟ್ಟು ಇದ್ರ ಒಳಗಡೆ ಇಡಬಹುದು ನಾನಿಲ್ಲಿ ಒಂದು ಬಾಕ್ಸ್ನ ರಟ್ಟನ್ನು ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿ ರಟ್ಟಿನ ಬಾಕ್ಸ್ ಇರುತ್ತಲ್ಲ ಅದರದ್ದು ಒಂದು ಸೈಡಿಂದು ನಾನು ಕಟ್ ಮಾಡಿಬಿಟ್ಟು ಈ ಥರ ಹಾಕಿದ್ದೀನಿ ನೋಡಿ ಇವಾಗ ಎಕ್ಸಾಕ್ಟ್ ನಮಗೆ ಒಂದು ಬಾಸ್ಕೆಟ್ ಥರ ರೆಡಿ ಆಯಿತು ಈ ಬಾಸ್ಕೆಟ್ ಥರ ರೆಡಿ ಆದಮೇಲೆ ಇದನ್ನು ನಾವು ತುಂಬಾ ಎಲ್ಲ ಕೆಲಸಕ್ಕೂ ಯೂಸ್ ಮಾಡ್ಕೋಬಹುದು ಹೇಗೆ ಅಂತ ಹೇಳಿದರೆ ನಾವು ವಾರ್ಡ್ರೂಬಲ್ಲಿ ಬಟ್ಟೆ ಇಡುವಾಗ ನೋಡಿ ಒಂದರ ಮೇಲೆ ಒಂದು ಈ ರೀತಿ ಇಟ್ಟವಾಗ ಏನಾದ್ರು ನಾವು ಬಟ್ಟೆ ತೆಕ್ಕೊಳ್ಬೇಕು ಅಂದವಾಗ ಎಲ್ಲವೂ ಕೂಡ ಬಿದ್ದು ಹೋಗುತ್ತೆ ನಾವು ಮಡಚಿದ್ದೆಲ್ಲ ಹಾಳಾಗುತ್ತೆ ಆ ರೀತಿ ಹಾಳಾಗಬಾರ್ದು ನೀಟಾಗೇ ಇರಬೇಕು ನಾವು ಹೇಗೆ ಮಡಚಿರ್ತೀವೋ ಹಾಗೇ ಇರಬೇಕು ಹಾಗೆಯೇ ವಾರ್ಡ್ರೂಬು ಕೂಡ ನೀಟಾಗಿ ಕಾಣಬೇಕು ಅಂದರೆ ನೀವೇನು ಮಾಡಬೇಕು ನೆಕ್ಸ್ಟ್ ನಾನು ತೋರಿಸೋ ಥರ ಇಡಬೇಕು ನೋಡಿ ನಾನೀಗ ವೈಟ್ ಕಲರ್ ಲೆಗಿನ್ಸ್ ತೆಕ್ಕೊಂಡೆ ಎಲ್ಲವೂ ಲೆಗಿನ್ಸ್ ಕೂಡ ಬಿದ್ದು ಹೋದ್ವು ಇದರಿಂದ ವಾರ್ಡ್ರೂಬಲ್ಲಿ ನೀಟಾಗಿ ಕಾಣಲ್ಲ ಸೊ ನೀವೇನು ಮಾಡಬೇಕು ನೋಡಿ ಈ ರೀತಿ ಈ ಥರ ಬಾಸ್ಕೆಟ್ ಮಾಡಿದ ಮೇಲೆ ನೋಡಿ ಎಲ್ಲ ಲೆಗಿನ್ಸು ಕೂಡ ಇದರಲ್ಲೇ ಬಿಡುತ್ತೆ ದೊಡ್ಡದು ಬಾಸ್ಕೆಟ್ ಆದರೆ ಇನ್ನೂ ಕೂಡ ದೊಡ್ಡದಾಗಿ ನಾವು ಜಾಸ್ತಿನೇ ಬಟ್ಟೆನ ಇಟ್ಕೋಬಹುದು ನೋಡಿ ಈ ರೀತಿ ನಾನು ಎಲ್ಲವನ್ನೂ ಕೂಡ ಸೈಡಾಗಿ ಬೇಕಂದವಾಗ ಒಂದೇ ನಾವು ತಕ್ಕೊಂಡ್ಬಿಡ್ಬೋದು ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಥರ ಇಟ್ಟವಾಗ ನಮಗೆ ಬೇಕು ಅಂದರೆ ನಮ್ಗೆ ಯಾವ್ದು ಬೇಕೋ ಅದನ್ನು ತೆಕ್ಕೊಂಡು ಬಿಡ್ಬೋದು ಅದರಿಂದ ನೋಡಿ ಯಾವುದು ಕೂಡ ಹೇಗಿಟ್ಟಿರ್ತೀವೋ ಹಾಗೇ ಇರುತ್ತೆ ಯಾವುದು ಕೂಡ ಆಚೆ ಈಚೆ ಆಗೋದಿಲ್ಲ ನೋಡಿ ನಾವು ಬೇ ಮತ್ತೆ ಬೇಡ ಅಂದವಾಗ ಅದರಲ್ಲೇ ನಾವು ನೀಟಾಗಿ ಇಟ್ಬಿಟ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ಐಡಿಯಾ ಈ ಐಡಿಯಾ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಬರೀ ಲಗ್ಗಿನ್ಸ್ ಅಲ್ಲ ನಮ್ಮ ಟಾಪ್ಗಳನ್ನು ಇಟ್ಕೋಬೋದು ಅಥವಾ ಬ್ಲೌಸ್ಗಳನ್ನು ಇಟ್ಕೋಬಹುದು ನಾನು ಇದ್ರಾಗೆ ಈಗ ಬ್ಲೌಸ್ಗಳನ್ನು ಇಟ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಬಾಸ್ಕೆಟ್ಗಳನ್ನು ನಾವು ಮಾಡಿದವಾಗ ಬ್ಲೌಸ್ ಒಂದು ಕಡೆ ಲೆಗಿನ್ಸ್ ಒಂದು ಕಡೆ ಟಾಪ್ ಒಂದು ಕಡೆ ಟೀ ಶರ್ಟ್ಸ್ಗಳನ್ನು ಒಂದು ಕಡೆ ಕರ್ಚಿಫ್ಗಳನ್ನು ಒಂದು ಕಡೆ ಈ ರೀತಿ ನಾವು ಡಿವೈಡ್ ಮಾಡಿಕೊಂಡು ನೀಟಾಗಿ ಆರ್ಗನೈಸ್ ಮಾಡ್ಕೋಬಹುದು ನಮ್ಮ ವಾರ್ಡ್ರೂಬ್ ಕೂಡ ಮೆಸ್ಸಿಯಾಗಿ ಕಾಣೋದಿಲ್ಲ ನೀಟಾಗಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಅಂತ ಹೇಳಿ ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಬೇಕಂದಾಗ ನಮಗೆ ಯಾವುದು ಬೇಕೋ ಅದನ್ನು ಪಟ್ಟಂತ ತೊಗೊಂಡ್ಬಿಡ್ಬೋದು ಇಷ್ಟೇ ಅಲ್ಲ ಈ ಬಾಸ್ಕೆಟ್ಗಳನ್ನು ನಾವು ಅಡುಗೆ ಮನೆಯಲ್ಲೂ ಕೂಡ ನಾವು ಬಳಸ್ಬಹುದು ನೋಡಿ ಈ ರೀತಿ ನಾವು ಆನಿಯನ್ನ ಹಾಕಿಡಲಿಕ್ಕೂ ಕೂಡ ಬಳಸ್ಬಹುದು ಮನೆಯಲ್ಲಿ ಅಕಸ್ಮಾತ್ ಏನಾದ್ರು ನಿಮ್ಮ ಸ್ಟ್ಯಾಂಡ್ಗಳಲ್ಲಿ ಆಗಿದ್ದರೆ ಈ ರೀತಿ ಬಾಸ್ಕೆಟ್ಗಳಲ್ಲಿ ನೀವು ಇಟ್ಕೋಬಹುದು ಅಥವಾ ಸ್ಟ್ಯಾಂಡ್ ಇಲ್ಲ ಅಂದರೂ ಈ ರೀತಿ ಬಾಸ್ಕೆಟ್ಗಳಲ್ಲಿ ನೀಟಾಗಿ ಇಟ್ಕೋಬಹುದು ನೋಡಿ ಒಂದೇ ಕಡೆ ಎಲ್ಲವನ್ನೂ ಕೂಡ ನಾವು ಸ್ಟೋರೇಜ್ ಮಾಡ್ಕೋಬಹುದು ನೋಡಿ ಈ ರೀತಿ ನಾನಿಲ್ಲಿ ಆಲೂಗಡ್ಡೆ ಹಾಗೆಯೇ ಈರುಳ್ಳಿನ ನಾನಿಲ್ಲಿ ಹಾಕಿಟ್ಟಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಒಂದು ಎರಡು ಬಾಸ್ಕೆಟಲ್ಲಿ ನೋಡಿ ಎಷ್ಟೆಲ್ಲ ಹಿಡಿಯುತ್ತೆ ಅಂತ ಹೇಳಿ ಜಾಸ್ತಿ ಕ್ವಾಂಟಿಟಿ ಕೂಡ ಹಿಡಿಯುತ್ತೆ ಹಾಗೆ ನೀಟಾಗಿ ಕೂಡ ಕಾಣಿಸುತ್ತೆ ನೋಡಿ ಎಷ್ಟು ಈಸಿಯಾಗಿ ನಾವು ಬಾಸ್ಕೆಟ್ನ ರೆಡಿ ಮಾಡ್ಬೋದು ಹಾಗೆ ಇದರಿಂದ ಎಷ್ಟೆಲ್ಲ ಉಪಯೋಗ ಮಾಡ್ಕೋಬಹುದು ಅಂತ ಹೇಳಿ ನೆಕ್ಸ್ಟ್ ನಾನಿಲ್ಲಿ ಪ್ಲೇಟ್ಗಳನ್ನು ಇಡ್ಲಿಕ್ಕೆ ಅಂತ ಹೇಳಿ ಬಳಸಿದ್ದೀನಿ ನೋಡಿ ಈ ರೀತಿ ಒಂದು ಬಾಸ್ಕೆಟ್ನ ನಾನು ಮಾಡ್ಕೊಂಡ್ಬಿಟ್ಟು ಅಕಸ್ಮಾತ್ ಏನಾದರೂ ನಮ್ಮ ಹತ್ರ ಸ್ಟ್ಯಾಂಡ್ಗಳಿಲ್ಲ ಅಂದರೆ ಅಂದರೆ ತಟ್ಟೆ ಇಡುವ ಸ್ಟ್ಯಾಂಡ್ಗಳು ಇಲ್ಲ ಅಂದರೂ ನೋ ಪ್ರಾಬ್ಲಮ್ ಈ ರೀತಿ ಬಾಸ್ಕೆಟ್ ಮಾಡಿಕೊಂಡು ನಾವು ತಟ್ಟೆಗಳನ್ನು ಆರಾಮಾಗಿ ಇಟ್ಕೋಬೋದು ನೀವೇ ನೋಡ್ತಿದ್ದೀರಲ್ವಾ ಎಷ್ಟೊಂದು ತಟ್ಟೆಗಳು ಒಂದೇ ಬಾಸ್ಕೆಟಲ್ಲಿ ಹಿಡಿದಿದೆ ಅಂತ ಹೇಳಿ ಇವುಗಳಲ್ಲಿ ಯಾವುದಾದ್ರೂ ಒಂದು ಟಿಪ್ಸು ನಿಮಗೂ ಇಷ್ಟ ಆಗಿದ್ರು ಪ್ಲೀಸ್ ಈಗಲೇ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್